ನಮಸ್ಕಾರ, ನಾನು ಇಂದ್ರಾ ಮಾತಾಡ್ತಾ ಇದ್ದೀನಿ. ಲಿಂಗ ವ್ಯವಸ್ಥೆಯನ್ನು ಕುರಿತ ನನ್ನ ಉಪನ್ಯಾಸ ಸರಣಿಯಲ್ಲಿ ಇವತ್ತು ನಾನು ಲಿಂಗ ವ್ಯವಸ್ಥೆ ಮತ್ತು ರಾಜಕಾರಣದ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ. ಈ ಸರಣಿಯಲ್ಲಿ ಇದು ನನ್ನ 7ನೇ ಉಪನ್ಯಾಸ. ಇದುವರೆಗೂ ನಾನು ವಿವಿಧ ಸಾಮಾಜಿಕ ಸಂಸ್ಥೆಗಳಲ್ಲಿ ಮಹಿಳೆಯರ ಪಾತ್ರವನ್ನು ಕುರಿತಂತೆ ಹಾಗೂ ಆ ಪಾತ್ರವನ್ನು ಸಮಾಜ ಯಾವ ರೀತಿಯಲ್ಲಿ ನೋಡುತ್ತೆ, ಏನೇನು ನಿರೀಕ್ಷೆಗಳನ್ನು ಮಾಡುತ್ತೆ ಮತ್ತು ಹೇಗೆ ಪೂರ್ವಾಗ್ರಹಗಳನ್ನು ಆಧಾರವಾಗಿ ಇಟ್ಕೊಂಡು ಅವರಿಗೆ ನ್ಯಾಯಯುತವಾಗಿ ದೊರೆಯಬೇಕಾದಂಥ ಅನೇಕ ಅವಕಾಶಗಳನ್ನು ತಪ್ಪಿಸುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ರಾಜಕಾರಣ ಇದೆಯಲ್ಲ, ಅದಕ್ಕೂ ಮತ್ತು ಅಧಿಕಾರಕ್ಕೂ ನಡುವೆ ವಿಶೇಷವಾದಂಥ ಒಂದು ಸಂಬಂಧ ಇದೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿಯೇ ಹುಟ್ಟಿ ಬೆಳೆದಿರ್ತಕ್ಕಂಥ ನಮ್ಮಲ್ಲಿ ಬಹುತೇಕರಿಗೆ ಏನಿದೆ ಇದರಲ್ಲಿ ಅಸಮಾನತೆಯ ಪ್ರಶ್ನೆ ಅಂತ ಕೇಳ್ಬೋದು. ಯಾಕಂತಂದರೆ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ನೀಡಿದೆ. ಈ ರಾಜಕೀಯ ವ್ಯವಸ್ಥೆಯನ್ನು ನೀವು ಪ್ರವೇಶ ಮಾಡಬೇಕಾ, ಚುನಾವಣೆಗೆ ನಿಲ್ಲಬೇಕಾ ಅಥವಾ ಮತದಾನದ ಹಕ್ಕುಗಳನ್ನು ಪಡಿಬೇಕಾ, ಇದು ಎಲ್ಲದಕ್ಕೂ ಅವಕಾಶ ಇದ್ದೇ ಇದೆ. ಕಾಲದಿಂದ ಕಾಲಕ್ಕೆ ಬಂದಿರತಕ್ಕಂಥ ಅನೇಕ ಬದಲಾವಣೆಗಳು ಸಂವಿಧಾನದಲ್ಲಿ, ಕಾನೂನುಗಳಲ್ಲಿ ಎಲ್ರಿಗೂನು ಸಮಾನ ಆಯ್ಕೆಯ ಅವಕಾಶಗಳನ್ನು ಕೊಟ್ಟಿದೆ. ಆದಾಗ್ಯೂ ಸ್ಥಳೀಯ ಸಂಸ್ಥೆಗಳನ್ನು ಹೊರತುಪಡಿಸಿ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ನೀವು ನೋಡಿದಾಗ ಮಹಿಳೆಯರ ಪ್ರಾತಿನಿಧ್ಯ ಬಹಳಷ್ಟು ಕಡಿಮೆ ಇದೆ. ಅನೇಕ ಬಾರಿ ತೀರಾ ಬೆರಳೆಣಿಕೆಯಷ್ಟು ಮಂದಿ ಮಹಿಳೆಯರು ರಾಜ್ಯ ಮತ್ತು ರಾಜಕಾರಣವನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಕಾರಣಗಳು ಏನು? ಸಮಾನತೆ ಇದೆ, ಯಾರು ಹೇಳಿಲ್ಲ ಇವರಿಗೆ ನೀವು ಎಲೆಕ್ಷನ್ಗೆ ನಿಂತ್ಕೋಬೇಡಿ ಅಂತ ಹೇಳಿಲ್ಲ, ಅಥವಾ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೋಬೇಡಿ ಅಂತ ಹೇಳಿಲ್ಲ. ಆದರೂ ಯಾಕೆ ಅವರನ್ನು ನಾವು ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಈ ಸಂಸ್ಥೆಗಳಲ್ಲಿ ನೋಡ್ತಾ ಇದ್ದೀವಿ? ಈ ಪ್ರಶ್ನೆಗೆ ಸಮಾಜಶಾಸ್ತ್ರೀಯ ನಿಟ್ಟಿನಲ್ಲಿ ನಾವು ಉತ್ತರಗಳನ್ನು ಹುಡುಕ್ತಾ ಹೊರಟಾಗ ನಮಗೆ ಅನೇಕ ಸತ್ಯಗಳು ತೆರೆದುಕೊಳ್ತವೆ. ಅವುಗಳಲ್ಲಿ ಕೆಲವು ಪ್ರಮುಖವಾದ ವಾಸ್ತವಗಳ ಬಗ್ಗೆ ನಾನಿವತ್ತು ಮಾತಾಡ್ತೀನಿ. ಮೊದಲನೇ ಪ್ರಶ್ನೆ ನಾವು ಎತ್ತಬೇಕಾಗಿರೋದು, ಈಗಾಗಲೇ ಸಮಾನತೆ ಇದೆ, ಇವರು ಅದನ್ನು ಸರಿಯಾಗಿ ಬಳಸ್ಕೊಳ್ದಿದ್ರೆ, ಇವ್ರ ಚುನಾವಣೆಗಳಲ್ಲಿ ಸ್ಪರ್ಧಿಸದೇ ಹೋದರೆ, ಇವ್ರು ಆ ಧೈರ್ಯ ಮಾಡದೆ ಹೋದರೆ ಯಾರೇನು ಮಾಡೋಕ್ಕಾಗತ್ತೆ ಅಂತ ಕೆಲವರು ಮಾತಾಡ್ತಾರೆ. ಕೆಲವರೇನೋ ಅನೇಕ ಜನ ಮಾತಾಡ್ತಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಸಾಹತುಶಾಹಿ ಶಕ್ತಿಗಳನ್ನು ಎದುರಿಸೋ ಚಳುವಳಿಯಲ್ಲಿ ಮಹಿಳೆಯರು ಬಹಳ ಪ್ರಮುಖ ಪಾತ್ರ ವಹಿಸಿದರು. ಅವರು ಅನೇಕ ಚಳುವಳಿಗಳಲ್ಲಿ ನೇರವಾಗಿ ಭಾಗವಹಿಸಿದರು ಅಥವಾ ಆ ಚಳುವಳಿಗಳಲ್ಲಿ ಪಾಲ್ಗೊಂಡವರಿಗೆ ಬೇಕಾದಷ್ಟು ಬೆಂಬಲವನ್ನು ನೀಡಿದರು. ಇನ್ಫ್ಯಾಕ್ಟ್ ಒಂದು ಪದಾನೇ ಇದೆ, ಇಂಡಿಯಾಸ್ ಇನ್ವಿಸಿಬಲ್ ವಿಮೆನ್ ಫ್ರೀಡಮ್ ಫೈಟರ್ಸ್ ಅಂತ. ಅಂದರೆ ಭಾರತದ ಅಗೋಚರ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಅಂತ. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮತ್ತು ಇಷ್ಟು ವರ್ಷಗಳಾಯಿತು, 1947 ಹಿಡಿದು ಈಗಿನವರೆಗೂ, ಯಾತಕ್ಕೆ ನಡೆದಿರ್ತಕ್ಕಂಥ ಬಹುತೇಕ ಚುನಾವಣೆಗಳಲ್ಲಿ ಮಹಿಳೆಯರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಸ್ಪರ್ಧಿಸಿದ್ದಾರೆ ಮತ್ತು ಸ್ಪರ್ಧಿಸಿದ್ರೂ ಅನೇಕ ಜನ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ? ಪಕ್ಷಾತೀತವಾಗಿ ಅವ್ರನ್ನ ಬೆಂಬಲಿಸುವಂತಹ ಒಂದು ಮನೋಭಾವ ಇದುವರೆಗೂ ಬೆಳ್ಕೊಂಬಂದಿಲ್ಲ, ಯಾತಕ್ಕೆ? ಈ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಹುಡುಕ್ತಾ ಹೋಗಬೇಕಾಗತ್ತೆ. ಈಗ ಸಮಾನತೆ ಇದ್ಮೇಲೂ ಯಾಕೆ ಇವರು ಮುಂದೆ ಬರ್ತಿಲ್ಲ ಅನ್ನೋ ಪ್ರಶ್ನೆಗೆ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಈ ಮೂರು ಆಯಾಮಗಳಿಂದಲೂ ನಾವು ಉತ್ತರಗಳನ್ನು ಹುಡುಕಬೇಕು. ಮಹಿಳೆಯರ ಪಾತ್ರಗಳನ್ನು ಕುರಿತಂಥ ಲಿಂಗ ಸ್ಥಿರ ಮಾದರಿಗಳು ಏನಿದೆ ಈ ಸಮಾಜದಲ್ಲಿ, ಜೆಂಡರ್ ಸ್ಟಿರಿಯೋಟೈಪ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ,
ಅದರ ಬಗ್ಗೆ ನಾನೀಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ. ಮಹಿಳೆಯರ ಸ್ಥಾನ ಎಲ್ಲಿ? ಅವ್ರ ಮನೆಯಲ್ಲಿರಬೇಕು, ಗೃಹಕೃತ್ಯಗಳಲ್ಲಿ ತೊಡಗಬೇಕು, ಅವ್ರ ಜವಾಬ್ದಾರಿಗಳೇ ಬೇರೆ. ಪುರುಷರಿಗೆ ಬೆಂಬಲ ನೀಡುವಂತೆ ಹಿಂದೆ ನಿಲ್ಬೋದೇ ಹೊರತು ಅವರೇ ಮುಂದೆ ಬಂದು ನಾಯಕತ್ವದ ಸ್ಥಾನಗಳನ್ನು ಪಡೆಯೋದಕ್ಕೆ ಅವ್ರ ಕೈಲಾಗಲ್ಲ ಅಂತನೋ, ಅವ್ರಿಗೆ ತಯಾರಿ ಇಲ್ಲ ಅಂತನೋ ಹೇಳಿ 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 ಅವ್ರನ್ನ ಹಿಂದೆ ತಳ್ಳಿಬಿಡ್ತು ಈ ಸಮಾಜ. ಅಂದರೆ ಅವರ ಪಾತ್ರಗಳನ್ನು ಕುರಿತಂಥ ಸ್ಥಿರ ಮಾದರಿಗಳಿಗೂ ನಾಯಕತ್ವದ ನಿರೀಕ್ಷೆಗಳಿಗೂ ನಡುವೆ ಒಂದು ದೊಡ್ಡ ಅಂತರನೇ ಸೃಷ್ಟಿ ಮಾಡಿರೋ ಈ ಸಂಸ್ಕೃತಿ ಪ್ರಜ್ಞಾಪೂರ್ವಕವಾಗಿ ಅವರು ಅಧಿಕಾರದಿಂದ ಹಿಂದುಳಿಯುವಂತೆ ಮಾಡಿ. ಮತ್ತು ಇನ್ನು ಸಾಂಸ್ಕೃತಿಕ ಮೌಲ್ಯಗಳನ್ನು ತೆಗೆದುಕೊಂಡು ಬಿಟ್ಟರೆ ಅಂತೂ ನನ್ನನ್ನು ಹೆಂಗಸರು ಅಂದಮೇಲೆ ಅವ್ರು ಹೀಗೆ ಇರಬೇಕು, ಅವರಿಗೆ ಆರ್ಡರ್ಸ್ನ ತಗೊಂಡು ಗೊತ್ತೇ ಹೊರತು ಕೊಟ್ಟು ಗೊತ್ತಿಲ್ಲ, ಇದು ಒಂದು ತಪ್ಪು ಕಲ್ಪನೆ. ವಸಾಹತು ಶಾಹಿ ಆಡಳಿತದಲ್ಲಿ ಇದಿತ್ತು, ಅದು ಸಮಗ್ರ ಭಾರತವನ್ನೇ ಕುರಿತಂತೆ ಇತ್ತು. ಅದು ಭಾರತೀಯರು ಆದೇಶಗಳನ್ನು ಸ್ವೀಕರಿಸಿ ತಾವು ನೀಡಿದಂಥ ಆದೇಶಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಇರಬೇಕೇ ಹೊರತು ಸ್ವತಃ ತಾವೇ ಆದೇಶಗಳನ್ನು ನೀಡೋ ಹಾಗಿಲ್ಲ ಅನ್ನೋವಂಥದ್ದು ಒಂದು ವಸಾಹತು ಶಾಹಿ ಮನೋಭಾವ. ಅದು ಕಲೋನಿಯಲ್ ಮೈಂಡ್ ಸೆಟ್ ಅಂತ ಕರಿತೀವಿ ನಾವು ಅದನ್ನು. ಬ್ರಿಟಿಷ್ನವರು ಈ ಮನೋಭಾವವನ್ನು ಹೊಂದಿದರು. ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಈ ವಸಾಹತು ಶಾಹಿ ಮನೋಭಾವ ಪುರುಷ ಪ್ರಧಾನ ವ್ಯವಸ್ಥೆಯಾಗಿ ಮಾರ್ಪಟ್ಟು ರಾಜಕೀಯ ಸಂಸ್ಥೆಯಲ್ಲಿ ಮಹಿಳೆಯರನ್ನು ಮಾತ್ರ ಸಕ್ರಿಯ ರಾಜಕಾರಣದಿಂದ ಸಾರ್ವಜನಿಕ ವಲಯದಿಂದ ದೂರ ಇಟ್ಬಿಡ್ತು. ನಮ್ಮ ಮುಂದೆ ವಸಾಹತು ಶಾಹಿ ಆಡಳಿತವನ್ನು ಪ್ರತಿಭಟಿಸಿದಂಥ, ಅವ್ರ ವಿರುದ್ಧ ಹೋರಾಡಿದಂಥ ಅನೇಕ ಮಹಿಳಾ ಪಾತ್ರ ಮಾದರಿಗಳು ಇದ್ದಾರೆ. ಆದರೂ ಕೂಡ ಹೆಂಗಸರು ಸಾರ್ವಜನಿಕ ರಾಜಕಾರಣಕ್ಕೆ, ಪಬ್ಲಿಕ್ ಪಾಲಿಟಿಕ್ಸ್ ಅಂತ ನಾನು ಅದನ್ನು ಕರಿತೀನಿ, ಬರೋದು ಒಳ್ಳೆಯದಲ್ಲ, ಅವ್ರಿಗದು ಕ್ಷೇಮ ಅಲ್ಲ, ರಾಜಕೀಯ ಅನ್ನೋದು ಸುರಕ್ಷಿತ ವಲಯ ಅಲ್ಲ. ಮತ್ತು ಯಾವತ್ತಿದ್ರೂ ಅವ್ರ ಮೇಲೆ ದೌರ್ಜನ್ಯ ನಡೀಬೋದು, ಅವ್ರ ಅತ್ಯಾಚಾರಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಇದೆ. ಇಂತಹ ಒಂದು ತಪ್ಪು 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 ಭಾವನೆಗಳಿಗೆ ಪ್ರಚೋದನೆ ನೀಡಿ ಮಹಿಳೆಯರು ಕೂಡ ಅನೇಕ ಸರ್ತಿ ಅದನ್ನು ಒಪ್ಪಿಕೊಂಡು ಆಂತರೀಕರಿಸ್ಕೊಳ್ಳೋ ಹಾಗೆ ಈ ಸಮಾಜ ಈ ಸಂಸ್ಕೃತಿ ಮಾಡಿಬಿಟ್ಟು. ಮತ್ತು ರಾಜಕಾರಣವೇ ಪುರುಷ ಪ್ರಧಾನ ವ್ಯವಸ್ಥೆಯ ಅತ್ಯಂತ ಜ್ವಲಂತ ಉದಾಹರಣೆ ನನ್ನ ದೃಷ್ಟಿಯಲ್ಲಿ. ಮತ್ತು ಇದು ಕೇವಲ ಈ ಭಾರತ ದೇಶಕ್ಕಷ್ಟೇ ಸೀಮಿತ ಆಗಿಲ್ಲ, ಕೆಲವು ದೇಶಗಳನ್ನು ಹೊರತುಪಡಿಸಿ ಜಗತ್ತಿನಾದ್ಯಂತ ಇರುವಂಥ ಒಂದು ಮನೋಭಾವ ಇದೆ. ಅತ್ಯಾಧುನಿಕತೆಯ ಕೊನೆಯಲ್ಲಿ ತುಟ್ಟ ತುದಿಯಲ್ಲಿ ಇರುವಂಥ ದೇಶಗಳು ಅಂತ ಹೇಳ್ಕೊಳ್ಳೋವು ಕೂಡ ಮಹಿಳೆಯರ ರಾಜಕೀಯ ಪ್ರವೇಶವನ್ನು ಕುರಿತಂತೆ ಹೊಂದಿರತಕ್ಕಂಥ ಧೋರಣೆಗಳು ತೀರಾ ಮಹಿಳಾ ವಿರೋಧಿ ಅಂತಲೇ ಹೇಳಬೇಕು. ಹೀಗೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ 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 ನೆನೆ ಮಹಿಳೆಯರಿಗೆ ರಾಜಕೀಯ ವ್ಯವಸ್ಥೆಯಲ್ಲಿ ವಿಶೇಷವಾದಂಥ ಮೀಸಲಾತಿ ನೀಡಬೇಕಾ ಅನ್ನುವ ಪ್ರಶ್ನೆ ಎದ್ದದು. ಈ ಮೀಸಲಾತಿಯ ಒಂದು ಪ್ರಪೋಸಲ್ ಬಂದಾಗ ಆರಂಭಿಕ ಹಂತಗಳಲ್ಲಿ ಮಹಿಳಾ ಚಳುವಳಿ ಸೇರಿದಂತೆ ಅದಕ್ಕೆ ಒಂದು ರೀತಿಯ ಉತ್ತೇಜಕ ಪ್ರತಿಕ್ರಿಯೆ ಏನು ಬರಲಿಲ್ಲ. ಮತ್ತು ಅನೇಕರು ಇವತ್ತಿಗೂ ಕೇಳೋದೇನು, ನೀವು ಸಮಾನತೆ ಬೇಕು ಅಂತ ಹೇಳ್ತೀರಾ, ನಾವು ಸಮಾನರಂತ ಹೋರಾಟ ನಡೆಸ್ತೀವಿ ಅಂತ ಹೇಳ್ತೀರಾ, ನಿಮಗೆ ಯಾಕೆ ಬೇಕು ರಾಜಕೀಯ ಮೀಸಲಾತಿ ಅಂತ ಕೇಳ್ತಾರೆ. ಅದಕ್ಕೆ ಒಂದೇ ಒಂದು ಸರಳವಾದಂಥ ಉದಾಹರಣೆಯೊಡನೆ ನಾನು ಉತ್ತರ ಕೊಡ್ತೀನಿ. ಈಗ ಒಂದು ಖಾಲಿ ಕುರ್ಚಿ ಇದೆ, ಯಾರು ಬೇಕಾದರೂ ಕೂತ್ಕೋಬೋದು ಅದರ ಮೇಲೆ. ಪುರುಷರೇ ಕೂತ್ಕೋಬೇಕು ಅಥವಾ ಮಹಿಳೆಯರೇ ಕೂತ್ಕೋಬೇಕು ಅಥವಾ ಮಹಿಳೆಯರು ಕೂತ್ಕೋಬಾರ್ದು ಅಂತ ಎಲ್ಲಿಯೂ ಹೇಳಿಲ್ಲ. ಒಂದು ಸೈದ್ಧಾಂತಿಕ ಮಟ್ಟದಲ್ಲಿ ನಾನು ಇದನ್ನು ಪದೇ ಪದೇ ಹೇಳ್ತಾನೇ ಇದ್ದೀನಿ, ಒಂದು ಸೈದ್ಧಾಂತಿಕ ಮಟ್ಟದಲ್ಲಿ ಆ ಖಾಲಿ ಇರ್ತಕ್ಕಂಥ ಸ್ಥಾನದಲ್ಲಿ
ಬಂದು ಕೂತ್ಕೊಳ್ಳೋದಕ್ಕೆ ಮಹಿಳೆಯರಿಗೆ ಪುರುಷರಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಹಕ್ಕಿದೆಯೋ ಅಷ್ಟೇ ಇದೆ. ಆದರೆ ವಾಸ್ತವದಲ್ಲಿ ಯಾತಕ್ಕೆ ಅವರಲ್ಲಿ ಕೂತ್ಕೊಳ್ತಾ ಇಲ್ಲ? ಅದಕ್ಕೆ ಅವರಿಗೆ ಅಧೈರ್ಯ ಅಂತಾನೋ ಅಥವಾ ಅವ್ರಿಗೆ ಹಿಂಜರಿಕೆ ಅಂತಾನೋ ಅದಕ್ಕೆ ಅವರಿಗೆ ತಯಾರಿಗಳಿಲ್ಲ ತರಬೇತಿ ಇಲ್ಲ ಅಂತಾನೋ ನಾವು ಅರ್ಥೈಸಬಾರ್ದು. ಹಾಗೆ ತರಬೇತಿ ಪ್ರಶ್ನೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಎಷ್ಟು ಜನ ರಾಜಕಾರಣದಲ್ಲಿ ಇರ್ತಕ್ಕಂಥ ಪುರುಷರಿಗೆ ಯಾವ ಅನುಭವ ಇದೆ? ಅವರು ಕೂಡ ಫಸ್ಟ್ ಟೈಮ್ ಪೊಲಿಟಿಷಿಯನ್ಸ್. ಆದರೆ ಮಹಿಳೆಯರಿಗೆ ಅಂತಾನೇ ಆ ಸ್ಥಾನ ಮೀಸಲಿಡುವವರೆಗೂ ನಾನು 90% ಅಲ್ಲಿ ಬಂದು ಕೂತ್ಕೊಳ್ಳಲ್ಲ ಅನ್ನುವಂಥದ್ದು ಒಂದು ವಾಸ್ತವ. ಅದು ನಮ್ಮ ಅನುಭವ ಕೂಡ. ಓ ಬನ್ನಿ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ನಿಜ. ಆದರೆ ರಾಜಕೀಯ ವ್ಯವಸ್ಥೆ ಒಳಗಡೆ ಪ್ರವೇಶ ಪಡೆಯೋದಕ್ಕೆ ಚುನಾವಣೆಗೆ ನಿಂತ್ಕೋಬೇಕಾದ್ರೆ ಅದಕ್ಕೆ ಪ್ರಚಾರದಲ್ಲಿ ತೊಡಗಬೇಕಾದ್ರೆ ಅದಕ್ಕೆ ಹಣ ಬೆಂಬಲನೂ ಬೇಕು ಜನ ಬೆಂಬಲನೂ ಬೇಕು. ಚುನಾವಣೆ ಅನ್ನುವಂಥದ್ರಲ್ಲಿ ಎಷ್ಟು ಸಂಪನ್ಮೂಲಗಳನ್ನು ತೊಡಗಿಸ್ಬೇಕು ಅನ್ನೋವಂಥದ್ದು ನಮ್ಮೆಲ್ರಿಗೂ ಗೊತ್ತಿರೋವಂಥ ವಿಚಾರ. ಅಂಥ ಎಷ್ಟು ಹಣಕಾಸಿನ ಸಂಪನ್ಮೂಲಗಳು ಮತ್ತು ಕೌಟುಂಬಿಕ ಬೆಂಬಲ ಪಕ್ಷಗಳ ಬೆಂಬಲ ಮಹಿಳೆಯರಿಗೆ ಇದೆ? ಈ ಪ್ರಶ್ನೆ ಕೇಳಿ. ಹಣ ಇಲ್ಲದೆ ಹೋದರೆ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಚುನಾವಣೆಗೆ ಠೇವಣಿ ಇತ್ಯಾದಿಗಳನ್ನು ಕೊಡೋದು ಒಂದು ಆಯಾಮ ಅಷ್ಟೇ ಅದು. ಮತ್ತು ಪ್ರಚಾರದಲ್ಲಿ ತೊಡಗೋದಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕು ಹೇಗೆ ತಯಾರಿಗಳನ್ನು ಮಾಡ್ಕೋಬೇಕು ಅದೆಲ್ಲ ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ಮಹಿಳೆಯರು ಸಕ್ರಿಯ ರಾಜಕಾರಣವನ್ನು ಪ್ರವೇಶ ಮಾಡೋದಕ್ಕೆ ಅಡ್ಡಿ ಬರ್ತಕ್ಕಂಥ ಅನೇಕ ಅಂಶಗಳಲ್ಲಿ ಒಂದು ಅವರಿಗೆ ಹಣಕಾಸಿನ ಸಂಪನ್ಮೂಲದ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರೋದು. ನೀವು ಇವತ್ತಿಗೂನು ರಾಷ್ಟ್ರ ಅಥವಾ ರಾಜ್ಯ ರಾಜಕಾರಣವನ್ನು ನೋಡಿದಾಗ ಅದರ ಒಳಗಡೆ ಪ್ರವೇಶ ಪಡೆದಿರ್ತಕ್ಕಂಥ ಬಹುತೇಕ ಮಹಿಳೆಯರು ಈಗಾಗಲೇ ಒಂದು ಹಿನ್ನೆಲೆಯನ್ನು ಹೊಂದಿರತಕ್ಕಂಥವ್ರು, ಈಗಾಗಲೇ ರಾಜಕಾರಣದಲ್ಲಿ ವಾಸ್ತವ್ಯ ಹೂಡಿರ್ತಕ್ಕಂಥ ಅಥವಾ ಅನೇಕ ವರ್ಷಗಳಿಂದ ಅಧಿಕಾರವನ್ನು ಪಡೆದಿರ್ತಕ್ಕಂಥ ಕುಟುಂಬಗಳಿಂದ ಅವ್ರು ಬಂದಿರ್ಬೋದು ಅಥವಾ ಅಂಥ ಅವ್ರ ಬೆಂಬಲದಿಂದ ಇವರು ಪ್ರವೇಶ ಮಾಡಿರ್ಬೋದೇ ಹೊರತು ಯಾವುದೇ ತರಹ ಬೆಂಬಲ ಇಲ್ಲದೆ ಕೇವಲ ತನ್ನ ಪ್ರತಿಭೆಯನ್ನು ಆಧಾರವಾಗಿಟ್ಕೊಂಡು ಅಥವಾ ನಾಯಕತ್ವದ ಗುಣಗಳನ್ನು ಆಧಾರವನ್ನಾಗಿಟ್ಕೊಂಡು ತಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ ಅಂತ ಹೇಳೋ ಮಹಿಳೆಯರ ಸಂಖ್ಯೆ ಇವತ್ತು ಕಡಿಮೆ. ಅದರಿಂದಾನೇ ನಾವು ಏನು ಹೇಳ್ತೀವಿ ಅಂತಂದರೆ ಮಹಿಳೆಯರು ಸಕ್ರಿಯ ರಾಜಕಾರಣದಲ್ಲಿ ಇರಬೇಕಾದ್ರೆ ಅವರಿಗೆ ವಿಶೇಷವಾದಂಥ ಮೀಸಲಾತಿ ಬೇಕು ಅನ್ನೋ ಒಂದು ಐಡಿಯಾ ಬಂತು. ಅದು ಬಂದಾಗ 25 ವರ್ಷಗಳಿಗೂ ಮೇಲ್ಪಟ್ಟು 73 ಹಾಗೂ 74ನೇ ಬದಲಾವಣೆಗಳು ಅಮೆಂಡ್ಮೆಂಟ್ಸು ಕಾನ್ಸ್ಟಿಟ್ಯೂಷನಿಗೆ ಬಂದಾಗ ಬಂತು. ಏನಂತ ಬಂತು? ಸ್ಥಳೀಯ ಸಂಸ್ಥೆಗಳಲ್ಲಿ ಪಂಚಾಯತಿಗಳಲ್ಲಿ ಮೀಸಲಾತಿಯನ್ನು 33% ಕೊಡಬೇಕು ಅಂತ. ಸೊ 33% ಮೀಸಲಾತಿ ಇವಾಗದು 50% ಆಗಿದೆ. ಆದರೆ ವಿಶೇಷವಾಗಿ ಈ ಚೇರು ಮಹಿಳೆಯರಿಗೆ ಅಂತ ಇರೋದ್ರಿಂದ ಅವ್ರಿಗಲ್ಲೇ ಅವಕಾಶ ಸಿಗ್ತಾ ಇದೆ. ಮತ್ತು ಅವಕಾಶ ಸಿಕ್ಕ ಮೇಲೆ ಅವರ ಪರ್ಫಾರ್ಮೆನ್ಸ್ ಅಥವಾ ಅವರು ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕುರಿತಂತೆ ಸಾಕಷ್ಟು ಚರ್ಚೆಗಳು ನಡೀತಾನೆ ಇದೆ. ಅವರಿಗೆ ಅನುಭವ ಇಲ್ಲ, ಎಷ್ಟೋ ಜನ ಸುಮ್ಮನೆ ಬಂದರು ಕೂತರು ಹೋದರು ಹೀಗೆಲ್ಲ ಮಾತಾಡ್ತಾರೆ ಭಾಳ ಹಗುರವಾಗಿ. ಹಾಗೆ ನೋಡ್ಲಿಕ್ಕೆ ಹೊರಟ್ರೆ ಎಷ್ಟು ಜನ ರಾಜಕಾರಣಿಗಳು ಪುರುಷರ ವಲಯದಲ್ಲೇ ನೀವು ತೆಗೆದುಕೊಳ್ಳಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ? ಈ ಪ್ರಶ್ನೆ ಕೇಳಬೇಕು ನೀವು, ಇದನ್ನು ನೋಡಬೇಕು. ಮಹಿಳೆಯರಿಗೆ ಈ ಅವಕಾಶ ಈಗ ಬಂದಿರೋದು. ಆ ಅವಕಾಶ ಅನುಭವವಾಗಿ ಪರಿವರ್ತಿತವಾಗಬೇಕಾದ್ರೆ ತುಂಬ ಟ್ರೈನಿಂಗ್ ಬೇಕು. ಅದನ್ನು ಕೂಡ ಸರ್ಕಾರದಿಂದನೂ ಮಾಡ್ತಾ ಇದ್ದಾರೆ ಮತ್ತು ಅನೇಕ ನಾಗರಿಕ ಸಂಸ್ಥೆಗಳು ಮಾಡ್ತಾ ಇದೆ. ಮತ್ತು ಅನೇಕ ಮಹಿಳೆಯರು ಅವರಿಗೆ ಈ ಥರ ಎಕ್ಸ್ಪೋಜರ್ ಸಿಕ್ಕಾಗ ಅವಕಾಶ ಸಿಕ್ಕಾಗ ಜನರ ಜೊತೆ ಪರಿಚಯ ಆದಾಗ ಸಾರ್ವಜನಿಕ ವಲಯಕ್ಕೆ ಅವರು ಪ್ರವೇಶ ಮಾಡಿದಾಗ ತುಂಬಾ ಅನುಭವಗಳನ್ನು ಪಡ್ಕೊಂಡಿದ್ದಾರೆ, ತುಂಬ ಧೈರ್ಯವನ್ನು ಪಡ್ಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ.
ಮತ್ತೆ ಮಹಿಳೆಯರಿಗೆ ಏನಕ್ಕೆ ಮೀಸಲಾತಿ ಕೊಡಬೇಕು ಈ ಪ್ರಶ್ನೆಗೆ ನಾನು ಬರ್ತೀನಿ ಇದು ಬಹಳ ಮುಖ್ಯ ಈ ಚರ್ಚೆಯಲ್ಲಿ ಏನು ಮಾಡ್ತಾರೆ ಅವರು ಇದುವರೆಗೂ ಬೇರೆಯವರು ಮಾಡದೇ ಇರೋದು ಅನ್ನೋ ಪ್ರಶ್ನೆ ಪದೇ ಪದೇ ಎದ್ದಿದೆ ಅದಕ್ಕೆ ಬಹಳ ಸ್ಪಷ್ಟವಾದಂತ ಉತ್ತರ ಏನು ಅಂತಂದ್ರೆ ಮಹಿಳೆಯರ ಬದುಕನ್ನ ನೇರವಾಗಿ ಪ್ರಭಾವಿಸುವಂತ ಅನೇಕ ವಿಚಾರಗಳ ಬಗ್ಗೆ ಮಹಿಳೆಯರಿಗೆ ಇರೋ ಅಷ್ಟು ಕಾಳಜಿಗಳು ಅದು ಕೆಲವು ಎಕ್ಸೆಪ್ಷನ್ಸ್ ಇರಬಹುದು ಇಲ್ಲ ಅಂತ ನಾನು ಹೇಳಲ್ಲ ಅವರಿಗೆ ಇರುವಂತ ಕಾಳಜಿಗಳು ಅನುಭವ ಆಧಾರಿತ ಕಾಳಜಿಗಳು ಪುರುಷರಿಗೆ ಇರಲಿಕ್ಕೆ ಚಾನ್ಸಸ್ ಇಲ್ಲ ಇದು ಕುಡಿಯೋ ನೀರಿನ ವಿಚಾರ ಇರಬಹುದು ಅಥವಾ ಶೌಚಾಲಯಗಳ ವಿಚಾರ ಇರಬಹುದು ಅಥವಾ ಅನೇಕ ಕಡೆಗಳಲ್ಲಿ ಸಾರಾಯಿ ಅಂಗಡಿಗಳನ್ನು ಮುಚ್ಚೋದ್ರ ಬಗ್ಗೆ ಇರಬಹುದು ಅಥವಾ ದೌರ್ಜನ್ಯದ ವಿಚಾರ ಇರಬಹುದು ಸಾರ್ವಜನಿಕ ಸುರಕ್ಷತೆಯ ಬಗ್ಗೆ ಇರಬಹುದು ಅವರಿಗೆ ಕಾಳಜಿಗಳಿರ್ತವೆ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದು ಆದರೆ ನೀವು ವಿಶೇಷವಾಗಿ ವಿದ್ಯಾರ್ಥಿಗಳು ಯುವಜನತೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಓರ್ವ ಮಹಿಳೆ ಮೀಸಲಾತಿಯ ಆಧಾರದ ಮೇಲೆ ರಾಜಕೀಯವನ್ನು ಪ್ರವೇಶ ಮಾಡಿದಾಗ ಆಕೆ ತನ್ನ ಸಮುದಾಯಕ್ಕೆ ತನ್ನ ನೆರೆಹೊರೆಗೆ ಅಥವಾ ಇತರ ಹೆಣ್ಣುಮಕ್ಕಳ ಬದುಕನ್ನು ಹಸನು ಮಾಡೋದಕ್ಕೆ ಏನೇನನ್ನು ಮಾಡಿದಾಳೆ ಮಹಿಳೆಯರ ಬದುಕನ್ನೇ ಪ್ರಭಾವಿಸುವಂಥ ಕೆಲವು ಅಂಶಗಳಿದ್ದಾವೆ ಅದು ವಾಸ್ತವ ಅದಕ್ಕೆ ಇವರು ಪ್ರತಿಸ್ಪಂದಿಸ್ತಾರೆ ಅನ್ನುವ ಆಶಯ ಈ ಮಹಿಳಾ ಮೀಸಲಾತಿಯ ಹಿಂದೆ ಇರುವಂಥದ್ದು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಮಹಿಳೆಯರಿಗೆ ಅಧಿಕಾರ ಕೊಟ್ಟು ಬಿಟ್ಟರೆ ಅದರಿಂದ ಏನೇನೋ ಅಪಾಯಗಳು ಆಗೋಗುತ್ತೆ ಅಂತ ಅಪಪ್ರಚಾರ ಮಾಡ್ತಾ ಇರುವಂಥ ರಾಜಕಾರಣಿಗಳು ಇದ್ದಾರೆ ಜನರು ಇದ್ದಾರೆ ಯಾವಾಗ ಈ ವಿಷಯ ಪಾರ್ಲಿಮೆಂಟ್ನಲ್ಲಿ ಬರುತ್ತೆ ಚರ್ಚೆ ಅಂದರೆ 33% ಮೀಸಲಾತಿಯನ್ನು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅವರಿಗೆ ಕೊಡಬೇಕು ಅನ್ನೋ ಮಸೂದೆ ಇವತ್ತುವರೆಗೂ ಅಂಗೀಕೃತ ಆಗಿಲ್ಲ ಪಕ್ಷಾತೀತವಾಗಿ ಪಕ್ಷಭೇದಗಳನ್ನು ಮರೆತು ಎಲ್ಲರೂ ಸೇರಿಕೊಂಡು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ಬಿಡ್ತಾರೆ ಯಾಕೆ ಇಷ್ಟು ಇವ್ರಿಗೆ ಭಯ ಇಲ್ಲದ ಸಲ್ಲದ ಸಬೂಬುಗಳನ್ನು ಹೇಳಿ ಅಧಿಕಾರ ವಲಯದೊಳಗಡೆ ಇವರು ಪ್ರವೇಶ ಮಾಡೋದನ್ನು ತಪ್ಪಿಸ್ಬೇಕು ಯಾತಕ್ಕೆ ಈ ಮಸೂದೆ ಏನಾದರೂ ಅಂಗೀಕಾರ ಆಗಿಬಿಟ್ರೆ ಅಂಗೀಕೃತವಾದರೆ ಸಂಸತ್ನಲ್ಲಿ ಆವಾಗ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅವ್ರ ಪ್ರಾತಿನಿಧ್ಯ ಹೆಚ್ಚಾಗುತ್ತೆ ಸಂಖ್ಯಾತ್ಮಕ ಅನಿಸ್ಬಹುದು ಪ್ರಾರಂಭಿಕ ಹಂತಗಳಲ್ಲಿ ಆದರೆ ನಾನು ಈಗಾಗಲೇ ಹೇಳಿದ್ದೀನಿ ಅವರಿಂದ ಇರುವ ನಿರೀಕ್ಷೆಗಳು ಏನು ಅದರಿಂದ ಅಧಿಕಾರ ಅನ್ನೋದಿದೆಯಲ್ಲ ಮಹಿಳೆಯರಿಗೆ ರಾಜಕೀಯ ಸಂಸ್ಥೆಯಲ್ಲಿ ರಾಜಕಾರಣಕ್ಕೆ ಪ್ರವೇಶವನ್ನು ಕೊಡೋದ್ರಿಂದ ಅಧಿಕಾರದ ಮರುಹಂಚಿಕೆ ಆಗುತ್ತೆ ಈ ಸಮಾಜದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಸಮಾಜಶಾಸ್ತ್ರ ಲಿಂಗ ವ್ಯವಸ್ಥೆಯ ಅಧ್ಯಯನ ಒಟ್ಟಾರೆ ಸಮಾನತೆಯ ಹೋರಾಟದಲ್ಲಿ ತೊಡಗಿಸ್ಕಿರೋ ಎಲ್ರಿಗೂ ಬಹಳ ಮುಖ್ಯವಾಗಿರುವಂಥ ಒಂದು ವಿಚಾರ ಏನು ಅಂತಂತಂದರೆ ಮಹಿಳೆಯರು ರಾಜಕೀಯ ಸಂಸ್ಥೆಯನ್ನು ಸಮ ಪ್ರಮಾಣದಲ್ಲಿ ಪ್ರವೇಶ ಮಾಡಿದಾಗ ಅಧಿಕಾರದ ಮರುಹಂಚಿಕೆ ಆಗುತ್ತೆ ಒಂದು ವಿಷಯ ಎರಡನೇದಾಗಿ ತೀರಾ ಸಾಮಾನ್ಯ ಅಂತ ರಾಜಕೀಯ ವ್ಯವಸ್ಥೆ ಅಧಿಕಾರ ವ್ಯವಸ್ಥೆ ಅಧಿಕಾರಶಾಹಿ ಅನೇಕ ಸರ್ತಿ ಅಂದ್ಕೊಂಡಿರುವಂಥ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಪ್ರಶ್ನೆಗಳನ್ನು ಎತ್ತಿ ಅದಕ್ಕೆ ಉತ್ತರಗಳನ್ನು ಹುಡುಕುವಂಥ ಕೆಲಸ ಮಹಿಳೆಯರಿಂದ ಆಗುತ್ತೆ ಆಗಬೇಕು ಆಗಬಹುದು ಎನ್ನುವ ಆಶಯದೊಂದಿಗೆ ಅವರು ಹೆಚ್ಚಾಗಿ ರಾಜಕೀಯ ಸಂಸ್ಥೆಗಳಿಗೆ ಪ್ರವೇಶ ಮಾಡಬೇಕು ಅಂತ ನಾವು ಹೇಳ್ತಾ ಇರೋದು ಮಹಿಳೆಯರು ರಾಜಕೀಯವನ್ನು ಪ್ರವೇಶ ಮಾಡಿದಾಗ ಇದುವರೆಗೂ ಪುರುಷ ಪ್ರಧಾನ ವ್ಯವಸ್ಥೆಯ ಕೈಯಲ್ಲಿ ಇರ್ತಕ್ಕಂಥ ಅಧಿಕಾರ ಎಲ್ಲ ಸಂಸ್ಥೆಗಳಲ್ಲೂ ಅದಕ್ಕೂ ಒಂದಕ್ಕೊಂದಕ್ಕೂ ಸಂಬಂಧ ಇದೆ ಕುಟುಂಬದಲ್ಲಿ ಕಂಡುಬರುವ ಪಾತ್ರ ಅಸಮಾನತೆಗಳು ಅಲ್ಲಿ ತನಕ ಅದು ಎಕ್ಸ್ಟೆಂಡ್ ಆಗಿ ಹೋಗಿದೆ ಇದುವರೆಗೂ ನೋಡೋದಾದರೆ ನೀವು ಆದರೆ ಅದನ್ನು ಸರಿಪಡಿಸಬೇಕಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಈ ಸಂಸ್ಥೆಯನ್ನು ಪ್ರವೇಶ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜೆಂಡರ್ ಇಂಬ್ಯಾಲೆನ್ಸ್
ಲಿಂಗ ಅಸಮತೋಲನ ಅಂತ ಏನಿದೆ ಈ ಸಮಾಜದಲ್ಲಿ ಅದು ಕ್ರಮೇಣ ಸರಿ ಹೋಗೋದಕ್ಕೆ ಒಂದು ವೇದಿಕೆ ಆ ಸೃಷ್ಟಿ ಆಗುತ್ತೆ ಮತ್ತೆ ಅನೇಕ ಉದಾಹರಣೆಗಳಿವೆ ಹೇಗೆ ಇವರ ಪ್ರವೇಶದಿಂದ ಸಮುದಾಯದ ನೆರೆಹೊರೆಗಳ ಬದುಕಿನ ಗುಣಮಟ್ಟ ಕಾಲಕ್ರಮೇಣ ಏರಿದೆ ಅವರು ಪ್ರಶ್ನೆಗಳನ್ನು ಎತ್ತುವುದರ ಮೂಲಕ ಹೇಗೆ ಬಹುಕಾಲ ಅಡ್ರೆಸ್ ಆಗದೇ ಇರುವಂತ ವಿಚಾರಗಳಿಗೆ ಒಂದು ಉತ್ತರ ಸಿಕ್ಕಿದೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವ ವಿಷಯ ಇರಬಹುದು ಮತ್ತೆ ಸಾರಾಯಿ ಅಂಗಡಿಗಳ ಮುಂದೆ ಕುರ್ತು ಅಲ್ಲಿ ಓಡಾಡೋ ಹೆಣ್ಣು ಮಕ್ಕಳನ್ನು ಹೆದರಿಸಿ ಬೆದರಿಸಿ ಅವರ ಆ ಕಡೆ ಓಡಾಡ್ದಂಗೆ ಮಾಡೋದಿರ್ಬೋದು ಅಥವಾ ಸುರಕ್ಷಿತವಾದ ಶಾಲಾ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಿರ್ಬೋದು ಶಾಲೆಗಳಲ್ಲಿ ನೀರನ್ನು ಒದಗಿಸೋದಿರ್ಬೋದು ಹಾಗಂತ ಇವ್ರು ಮಾಡೋ ಎಲ್ಲ ಕೆಲಸಗಳಿಂದ ಬರೀ ಮಹಿಳೆಯರಿಗಷ್ಟೇ ಪ್ರಯೋಜನ ಆಗುತ್ತೆ ಹೆಣ್ಮಕ್ಳಿಗಷ್ಟೇ ಪ್ರಯೋಜನ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋದು ಬೇಡ ಶೌಚಾಲಯಗಳನ್ನು ಹೆಣ್ಮಕ್ಳಿಗೆ ವಿಶೇಷವಾಗಿ ಪ್ರತ್ಯೇಕವಾಗಿ ಒದಗಿಸೋ ವಿಚಾರ ಇರ್ಬೋದು ಅಥವಾ ಮಧ್ಯಾಹ್ನದ ಊಟದ ವಿಚಾರ ಇರ್ಬೋದು ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು ಆದ್ದರಿಂದ ನಾವು ಮಾಡಬೇಕಾಗಿರೋದೇನು ಅದರಲ್ಲೂ ನಾವು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇದನ್ನು ಹೇಳ್ತಾ ಇರೋದು ನಿಮ್ಮ ಸುತ್ತಮುತ್ತ ನಾನು ಪ್ರತಿ ಸೆಷನಲ್ಲೂ ಇದನ್ನು ಯಾಕೆ ಹೇಳುತ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಏನು ಮಾತಾಡ್ತೀವಿ ತರಗತಿಗಳಲ್ಲಿ ಏನು ಪಾಠಗಳನ್ನು ಕೇಳ್ತೀವಿ ಅಥವಾ ನಾನು ಏನನ್ನು ಹೇಳ್ತಾ ಇದ್ದೀನಿ ಈ ಲೆಕ್ಚರ್ಸ್ನಲ್ಲಿ ಇದನ್ನು ನಮ್ಮ ಸುತ್ತಮುತ್ತಣ ಬದುಕಿನಲ್ಲಿ ಕಾಣೋದಕ್ಕೆ ವಿಮರ್ಶಿಸೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಉತ್ತರಗಳನ್ನು ಹುಡುಕೋದಕ್ಕೆ ನೀವು ಪ್ರಯತ್ನ ಪಡಬೇಕು ಅದರಿಂದ ನಾನು ಇವತ್ತು ಬಹಳ ಬಹಳ ಸಂಕ್ಷಿಪ್ತವಾಗಿ ರಾಜಕೀಯ ವ್ಯವಸ್ಥೆಯನ್ನು ಲಿಂಗ ವ್ಯವಸ್ಥೆಯ ಒಂದು ಚೌಕಟ್ಟಿನಲ್ಲಿ ಇಟ್ಟು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮತ್ತು ಹೇಗೆ ಇವರ ಈ ರಾಜಕೀಯ ಪ್ರವೇಶ ಇನ್ನೂ ಹೆಚ್ಚಿನ ಸಮಾನತಾ ಹೋರಾಟಗಳಿಗೆ ಕಾರಣ ಆಗಬಹುದು ಅನ್ನೋದನ್ನು ಮುಂದೆ ನಾನು ನೀಡುವಂಥ ಕೆಲವು ಉಪನ್ಯಾಸಗಳಲ್ಲಿ ತರ್ತೀನಿ ನಮಸ್ಕಾರ